ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ಶುಭಾರಂಭ ಮಾಡಿದೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಮೇಲುಗೈ ಸಾಧಿಸಿದ ಶಿಖರ್ ಧವನ್ ನಾಯಕತ್ವದ ಭಾರತ ತಂಡ ಶ್ರೀಲಂಕಾ ತಂಡವನ್ನ 38 ರನ್ಗಳಿಂದ ಮಣಿಸಿತು. ಟಾಸ್ಕ್ ಸೋತು ಬ್ಯಾಟಿಂಗ್ ಮಾಡಿದ ಭಾರತದ ನಾಯಕ ಶಿಖರ್ ಧವನ್ 46, ಸೂರ್ಯಕುಮಾರ್ ಯಾದವ್ 50 ರನ್ಗಳ ಸ್ಫೋಟಕ ಜೊತೆಯಾಟದ ಪರಿಣಾಮ 5 ವಿಕೆಟ್ ನಷ್ಟಕ್ಕೆ 164 ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು. ಪ್ರತಿಯಾಗಿ ಭುವನೇಶ್ವರ್ ಕುಮಾರ್ ಅವರ ಮಾರಕ ಬೌಲಿಂಗ್ ದಾಳಿಗೆ ನಲುಗಿದ ಶ್ರೀಲಂಕಾ 18.3 ಓವರ್ಗಳಿಗೆ ಸರ್ವ ಪತನಗೊಂಡು 126 ರನ್ ಕಲೆ ಹಾಕಲು ಮಾತ್ರ ಶಕ್ತವಾಯಿತು. ಆವಿಷ್ಕಾ ಫರ್ನಾಂಡೋ 26 ಹಾಗೂ ಚರಿತಾ ಅಸಲಂಕ 44 ರನ್ ಹೊರತುಪಡಿಸಿ ಉಳಿದೆಲ್ಲ ಲಂಕಾ ಬ್ಯಾಟ್ಸ್ಮನ್ಗಳು ನಿರಾಸೆ ಅನುಭವಿಸಿದ್ರು. ಒಟ್ಟಾರೆ 3 ಪಂದ್ಯಗಳ ಸರಣಿಯಲ್ಲಿ ಭಾರತ ತಂಡ 1-0 ಮುನ್ನಡೆ ಸಾಧಿಸಿತು. ಸಪೆಟ್ಟರ್ ಬಿಜಿ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು.